ಏನ್ ಹೇಳ್ತಾರೆ? ಯಾಕಂದ್ರೆ ಮಾನವನಾಗಿ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಹೌದೌದು ಪುಣ್ಯ ಕ್ಷೇತ್ರ ಯಾವದಾವ್ ಯಾವದಾವ್ ಯಾಕಂದ್ರೆ ಪುಣ್ಯ ಕ್ಷೇತ್ರ ಹೆಂಗಪ್ಪ ಅಂದ್ರೆ ಒಂದ್ ಸಲ ಸ್ಥಾನದೊಳಗ ಕೂತ್ ಬಂದೇವ್ ಅಂದ್ರೆ ಹೊಳ್ಳಿ ಕೂತಿಲ್ಲ. ಹೌದೌದು ಅದಕ್ಕಾಗಿ ಎರಡೇ ಸ್ಥಾನದಾವು. ಏನ್ ಹೇಳ್ತಾರೆ ಯಾವದಾವ ಅವು ಪುಣ್ಯ ಸ್ಥಾನ ಯಾವದಾವ್? ಮತ್ತು ಕಾಶಿ ಉಜ್ಜಯಿನಿ ಅವು ಅಲ್ಲ. ಹೌದೌದು ಯಾಕಂದ್ರೆ ಪ್ರತಿಯೊಂದು ಮಗು ಭೂಮಿ ಮೇಲೆ ಬತ್ತಪ್ಪ ಅಂದ್ರೆ ಎರಡೇ ದಾವ್ ಕ್ಷೇತ್ರ ಎರಡೇ ಅದಾವ. ಸಲ ಸ್ಥಾನದೊಳಗ ಕುಳಿತು ಬಂದ್ರೆ ಹೊಳೆ ಸಿಗಲಾಕ ಸಾಧ್ಯ ಇಲ್ಲ, ಸಾಧ್ಯವಿಲ್ಲ. ಯಾಕಂದ್ರೆ ಶಾಣ್ಯರದಾರ್ರಿ. ಹೌದೌದು ಮದ್ರಿ ಅವ್ರ ಏನದ ಹುಲಿ ಇದ್ದಂಗೆ ಅವರು ಎದರಾಗ ಎದರಾಗ ಅಂದ್ರೆ ಗೊತ್ತಾಕ ಏ ಮಾಡ್ತಾರ ಅವ ಹುಲಿ ಇದ್ರೆ ಅವನಿಗೆ ಬುಡಕ್ ಹಾಕಿ ಮ್ಯಾಲ್ ಕುತ್ತಾಕಿದ. ಹುಲಿ ಅಂದ್ರೆ ಹೆಂಗಂದ್ರೆ ಗೊತ್ತಿಲ್ಲ, ನಾವ್ ಹೇಳುದ ಉಲ್ಟಾ ಇರ್ತದ. ಹೆಂಗೈತೆ ಹುಲಿಗೆ ಗುರು ಯಾವ್ದಂದ್ರೆ ಬೆಕ್ಕ ವಿದ್ಯಾ ಕಲಿಸದ. ಹೌದೌದು ಅದಕ್ಕೆ ಬೆಕ್ಕ ಏತಪ್ಪ ಅಂದ್ರೆ ಅದನ್ನ ಮಣ್ಣು ಮುಚ್ಚುತ್ತದ. ಅದನ್ ಸಹಿತ ಶ್ರೇಷ್ಠ ಅಂದ್ರೆ ಹುಲಿನೂ ಶ್ರೇಷ್ಠ ಮಾಡಿ ಬಿಡಂಗಲ್ಲ. ಹೌದೌದು ಹುಲಿ ಶ್ರೇಷ್ಠ ಆಗೋದು ಆಗಂಗಿಲ್ಲ. ದ್ಯಾಮವ್ ಕುತ್ತಾಳ ಇದ್ರ ಮ್ಯಾಗ ಹುಲಿ ಮ್ಯಾಲ. ಹೌದಲ್ಲ ದ್ಯಾಮವ್ ಮ್ಯಾಗ ಕುತ್ತಾಳ. ಅದಕ್ಕೆ ಯಾವ ಏನ್ ಹೇಳ್ತಾನ? ನಮ್ಮಪ್ಪ ದೊಡ್ಡವ. ಅಪ್ಪ ಅಂದ್ರೆ ಗಪ್ಪೆ ಕರ್ನಾಟಕದ ತುಂಬಾ. ಹೌದೌದು ಹೆಂಗದ ನೋಡ್ರಿ ಮಾಸ್ತರ. ನೀ ಅಪ್ಪತಿ ನಾನು ಏನದಲ್ಲ ಅಂಬ ಜಗದ ಅಂಬ ಜಗದ ಅಂಬ. ಅದಕ್ಕೆ ನಾನು ಶಿವಾಜಿ ಮಹಾರಾಜ ಪ್ರಸಿದ್ಧ ಅಲ್ಲ. ಹೌದು ಮೊದಲ ಜೈ ಅಂಬ. ಹೌದಲ್ಲ ಆಮೇಲೆ ಜೈ ಶಿವಾಜಿ. ಹೌದೌದು ಬಹಳ ಬೆರೆತದೆ ತಮ್ಮ. ಅದಕ್ಕಾಗಿ ದೇವಿ ಯಾವತ್ತು ನುಡಿಯುವೇನೇನ ನಾಮ? ಸ್ವಲ್ಪ ಗಪ್ಪು ಅಂದ್ರೆ ದೇವಿ ಯಾವತ್ತು ನುಡಿಯುವೇನೇನ ನಾಮ? ನಾಮ ನೋಡಿದವಾಗ ಏನಿಲ್ಲ ಕಮ್ಮ. ಶಿವಾಜಿಗ್ ಬಾ ಅಂತ ಕರೆದಿದೆ ಅಂಬಮ್ಮ. ವರವಿನ ಹತ್ತರ ಕೊಟ್ಟಿದೆ ತಾಯಮ್ಮ. ಏನ್ ಮಾಡ್ಯಾದ ನೀನ ಗಣಸ ತೋರಿಸು. ಹೇಳದ ಯಾಕಂದ್ರೆ ಬಸಮಾ ಸುರು ಅಂತ ಹೇಳ್ತಾನ. ಏನ್ ಹೇಳ್ತಾನ? ಪರಮಾತ್ಮ ಎಲ್ಲಾನು ಕೊಟ್ಟ ಅವ್ಗ ಬೇಡಿದ್ದು. ಹೌದೌದು ನೇತ್ರ ಕೊಟ್ಟ ಎಲ್ಲಾ ಕೊಟ್ಟ ಎಲ್ಲಾ ಕೊಟ್ಟ ಕೊಟ್ಟು ನಿಮ್ಮ ಪರಮಾತ್ಮನ ಚೆಕ್ ಮಾಡ್ಬೇಕಂತೇಳಿ ಬಸಮಾಸುರ ಕೈ ಇಲ್ಲಕ್ ಹೋದಾಗ ಖಬರಾರು ಓಡಾಡ ಪರಮಾತ್ಮ. ಯಾಕೆ ಓಡಾಡ್ಯಾನ? ಮಾಡ್ಕೊಂಡು ಪಾರ್ವತಿಗೆ ಬೆನ್ ಹತ್ತದ. ಹೌದೌದು ಪಾರ್ವತಿಗೆ ಬೆನ್ ಹತ್ತದಾಗ ಇವ ಪರಮಾತ್ಮ ಖಬರಾರ ನಾನು ಸುಡ್ತಾನ ಕುರ್ಸಾಲೆ ತಿಳ್ಕೆ ಖಬರಾರ ಅಡವಿ ಆರಾಣ ತಿರುಗಿ ಆಲದ ಮರ ಆಗಿ ಕೂತ ಆಲದ ಮರ ಆಗಿ ಕೂತ ಆಲದ ಮರಗ ಪೂಜಾ ಮಾಡ್ತಾಳ. ಹೌದೌದು ಅವಾಗ ಪಾರ್ವತಿ ಖಬರಾರ ಅಕಾಡಿ ಇಕಾಡಿ ಓಡಾಡಿ ಓಡಾಡಿ ಎಕ್ಕಿ ಗಿಡದ ಮನೆ ಡೊಕ್ಕೊಂಡು ಕೂತಳು. ಹೌದಲ್ಲ ಡೊಕ್ಕೊಂಡು ಕೂತು ಹಿಂದ್ರಾಗಡೆ ಏನದ ಪಾರ್ವತಿ ಬರುವಂತ ಟೈಮದೊಳಗೆ ಎಕ್ಕಿ ಗಿಡ ಕೇಳ್ತದ. ಏನತ ನೋಡು ನಿನ್ನ ರಕ್ಷಣೆ ಮಾಡಿ ನೀ ನನಗೆ ಏನು ಕುಡಿದೆ ಕೇಳ್ತದ ಎಕ್ಕಿ ಗಿಡ. ಹೌದೌದು ಅವಾಗ ಪಾರ್ವತಿ ದೇವಿ ಹೇಳ್ತಾ ನೀ ಏನು ಏನು ವಿಚಾರ ಮಾಡಬೇಡ. ಹೌದಲ್ಲ ನೀನು ಯಾರ ಮನಿ ಮುಂದಿರ್ತಿದೀಯ ಅಲ್ಲಿ ನಿನಗ ಮಾಟ ಮಂತ್ರ ತಂತ್ರ ಏನು ಇರುದಿಲ್ಲ ಅಂದ್ರು. ಹೌದು ಅದಕ್ಕೆ ತಮ್ಮ ನಿಮ್ಮ ಪರಮಾತ್ಮನಿಂದ ಏನು ಆಗುದಿಲ್ಲ. ಏನೋ ಪರಮಾತ್ಮ ಅಂದ್ರೆ ಪರಿಶಿ ನಾಯಿ ಇದ್ದಂಗ. ಪರಿಶಿ ನಾಯಿ ಪರಮಾತ್ಮ ಪರ ಪ್ಲಸ್ ಆತ್ಮ ಅದ ಹಂಗೆ. ಅದಕ್ಕೆ ಏನ್ ಹೇಳ್ತಾರ? ಬ್ರಹ್ಮ ನಾಲಿಗೆ ಏರಿದಕ್ಕೆ ಮಾಯಿ ವಿಷ್ಣುನ ಎದಿಮೆ ಕುತ್ತಕ್ಕೆ ಮಾಯಿ ತೆತ್ತಿಸ್ಕೊಟ್ಟಿ ದೇವತರಿಗೆಲ್ಲ ಪೈಟೋಣಿ ಮಾಡಿ ತುಳ್ಕೊತ ಹೋದಿದ ರಾವಣ. ಆ ರಾವಣನ ಗರ್ವಾಂಕರ ಮಾಡಿದಕ್ಕೆ ಮಾಯಿ ನೀನು ಶಂಕರನ್ ಜಡಿ ಒಳಗ್ ಕುತ್ತಾಕಿ ಮಾಯಿ ಮಲಿ ಕುಡಿಸಿದಕ್ಕೆ ಮಾಯಿ ತೇಜ ಡಬ್ಬಿ ಹಿಡ್ದ ಹಾಡಕ್ಕೆ ಮಾಯಿ. ಹೌದ ಇದು ಮದ್ರಿದ ಏನದ ಹಳೆ ನಾಯಿ. ಏ ಸಪ್ಪನ್ ಬ್ಯಾಳಿ ಮಾರ್ಯವನ. ಹೌದೌದ ಮೇತ್ರಿ ರಾಜು ಕಾಕ ಮೊದಲರ ಕೇಳ್ಬೇಕು ಇದು ಸಪ್ಪನ್ ರಾಜು ಕಾಕಾರ ಇಂಥದ್ ಗಂಡನ್ ತಂದ್ ಗಂಟ ಹಾಕ್ಯಾರ ಹೆಂಗ್ಯಾರ ನಾಮ ಜೋಡಿ ತಡೀದ್ರಿ ಇದು ತಗದ. ಹೌದೌದ ಅದಕ್ಕೆ ನಡೀಲ ಮಾಸ್ತಾರ ಸಣ್ಣಗೆ. ಏ ಬೆಂದೋ ಬೇಜಾನಂದ ದೇಶ ಗಂಡ ಹೆಣ್ಣ ಆಗದು ಅಲ್ಲಿ ಕಮಲ ಕೋಟ ಕೂಡಾದು. ಏ ಗಂಡಿಯಲ್ಲಿಂದ ಗಂಡಾಗಬೇಕು ಹೆಣ್ಣೇನ ಕಾರಣ ಹೊಟ್ಟದು ಹಿಜಡೆ ಯಾಕ ಹೊಟ್ಟದು. ಏ ಗಂಡಿಯಲ್ಲಿಂದ ಗಂಡಾಗಬೇಕು ಹೆಣ್ಣೇನ ಕಾರಣ ಹೊಟ್ಟದು. ಏ ನಾವು ನೀವು ಎಲ್ಲ ಹೆಣ್ಣಿನ ಅಂಶದವರು ಮೀಸಿ ಹೊತ್ತು ತಿರುಗದು ಹೌದು ನಾನೇ ಗಂಡ ಸಣ್ಣವಾದೋ. ಏ
ಎದೆಯ ಮ್ಯಾಲ ಮಲಿ ಎಟ್ಕೊಂಡ ತಿರಗಾದು ಅದಿಯಲೆ ಮೊಚ್ಚೆಡವಾದು ಅಂಜಗ ಅದಿಯಲೆ ಮೊಚ್ಚೆಡವಾದು ಮ್ಯಾಲ ಮೊಲೆ ಎಟ್ಕೊಂಡ ತೆರಗಾದು ಅದಿಯಲೆ ಮೊಚ್ಚೆಡವಾದು ಎಪ್ಪಿಗ ಅದಿಯಲೆ ಮೊಚ್ಚೆಡವಾದು ಏ ಪಕ್ಕ ಹೆಂಗ ಸಲ ಪಕ್ಕ ಗಂಡ ಸಲ್ಲ ಯಾತಕ್ಕನೇ ಹೊಂದದು ಅಪ್ಪ ನಡುವೆ ಜೋತ್ಯಾಡೋ ಏ ತಿಗರಿ ತಿರ್ಬೇಕು ಬಾರ ತರಡೆ ನಂಗ ನಡುವೆ ಬಡದ್ಯಾಡ ಫಡ ಫಡ ನಡುವೆ ಜೋತ್ಯಾಡೋ ತಿಗರಿ ತಿರ್ಬೇಕು ಬಾರ ತರಡೆ ನಂಗ ನಡುವೆ ಬಡದ್ಯಾಡ ಫಡ ಫಡ ನಡುವೆ ಜೋತ್ಯಾಡೋ ಪೆಂಡಾದ ಬಳಿಕ ಒಳಗ ಪ್ರಾಣವು ಸೇರಿ ಗೆಳತಾನ ಕಟ್ಟೆ ನನ ಕೂಡ ಮಾಡತಿದೆ ನಕರಿ ನೂರು ವರ್ಷ ತನಕ ನನ್ನಲ್ಲೇ ಬಹಳ ದಿವಸಕ್ಕ ಬಂದೆ ಉಮೇದ್ವಾರಿ ಹೋಗು ಕಾಲಕ್ಕ ತೋರಿಸಲಿಲ್ಲ ಮಾರಿ ಕಳ ಓಡಿ ಹೋದಂಗ ಓಡಿ ವಾರಿ ಕಳ ಓಡಿ ಹೋದಂಗ ಓಡಿ ವಾದ ಹಳವಾರಿ ಓಡಿ ಓಡ್ಕೋತ ಓಡಿ ಓಡ್ಕೋತ ಓಡ್ಕೋತ ಹಿಡದೆತ್ತ ಸ್ವರ್ಗದ ದಾರಿ ಆ ದಾರಿಯಲ್ಲಿ ಹೊಂಟೆ ತೊಯ್ಯಮ್ಮ ಧರ್ಮನ ಇದು ಹೋಗಿ ಸಿಕ್ಕೆ ತಪ ತೊಳೆಯನ ಬಾಯಾಗ ಏನ ಹಿಡದ ತಂದ ತಾರ ಮೈ ತುಂಬಾ ಲತ್ತೆ ಹಾಕಸರೆ ಏನ ಪಾಪ ಇವಂಗ ಸೋತ್ತಿತ್ತರೆ ಅನ್ಯಾಯ ಮಾಡಿ ಹೋದಾರ ಬೀಳೋದು ಯಮ ಧಾರಿ ಅನ್ಯಾಯ ಮಾಡಿ ಹೋದಾರ ಬೀಳೋದು ಯಮ ಧಾರಿ ಧ್ಯೇಯ ಎಲ್ಲ ಜೀವ ಹೋಗೋ ಅದಲ್ಲೇ ಧ್ಯೇಯ ಎಲ್ಲ ಜೀವ ಹೋಗೋ ಅದಲ್ಲೇ ಹೇ ಧ್ಯೇಯ ಎಲ್ಲ ಜೀವ ಹೋಗೋ ಅದಲ್ಲೇ ಜೀವಕ ಯಾವ ಜಾಮೇನೆ ಅದು ಶಿಕ್ಷ ಕೊಡವ ಯಮಧಾನೆ ಏ ಹಾದಿ ಬಿಟ್ಟೆಯೋ ಹಾಡ ಹಾಡದವ ದೊರೆಯಲ್ಲ